ರಾಮನಗರದಲ್ಲಿ ಆಪರೇಷನ್ PFI 9 ಮಂದಿ PFI ಕಾರ್ಯಕರ್ತರ ಬಂಧನ ಆಗಿದೆ। ಮಂಗಳೂರು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್। ಐಜೂರು ಠಾಣೆಯಿಂದ ತಹಶೀಲ್ದಾರ್ ಕಚೇರಿಗೆ ಬಂಧಿತರನ್ನ ಶಿಫ್ಟ್ ಮಾಡಿದ್ದಾರೆ। ರಾಮನಗರದಲ್ಲಿ ಆಪರೇಷನ್ PFI। ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ರಾಜ್ಯಾದ್ಯಂತ ನಡೆದಿರತಕ್ಕಂತ ದಾಳಿ। ನಾಳೆ ದಿನ PFI ಸಂಘಟನೆಯನ್ನ ಬ್ಯಾನ್ ಮಾಡಿದಾಗ ಅವರು ಕೋರ್ಟ್ ಹೋಗ್ತಾರೆ, ಅಲ್ಲಿ ಇವರ ವಿರುದ್ಧದ ಆರೋಪಗಳೆಲ್ಲ ಪೂರಕವಾಗಿದೆ ಅಂತ ತೋರಿಸಬೇಕಲ್ಲ, ಕೋರ್ಟ್ ಗಮನಕ್ಕೆ ತರಬೇಕಲ್ಲ। ಹಾಗಾಗಿ ಈ ದಾಳಿ ನಡೀತಾ ಇರತಕ್ಕಂಥದ್ದು। ಇವರೆಲ್ಲ ಯಾರು, ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ದರು, ಏನೆಲ್ಲ ಇವರ ಚಟುವಟಿಕೆಗಳಿತ್ತು, ದೇಶದ್ರೋಹದ ಕೆಲಸಗಳನ್ನ ಇವರೇನಾದರೂ ಮಾಡ್ತಾ ಇದ್ರಾ, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲೇ ದೇಶಾದ್ಯಂತ ನಡೀತಾ ಇರತಕ್ಕಂಥ ದಾಳಿ ಇದೆಲ್ಲ। ಸೊ ಹಾಗಾಗಿ NIA ಕೂಡ ಇಂಟರ್ಫಿಯರ್ ಆಗಿತ್ತು ಈ ವಿಚಾರದಲ್ಲಿ। NIAದವರು ಕೂಡ ದಾಳಿಯನ್ನು ಮಾಡಿದರು। ದೊಡ್ಡ ದೊಡ್ಡ ತಲೆಗಳನ್ನು ಈ ಹಿಂದೆನೇ ಆಲ್ರೆಡಿ ಬಂಧಿಸಿದ್ರು। ಈಗ ಅವರ ಜೊತೆ ಕ್ಲೋಸ್ ಸರ್ಕ್ಯೂಟ್ ಯಾರ್ಯಾರಿಗಿದೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ। ವಿನಯ್, ಈಗ ಸದ್ಯಕ್ಕೆ 9 ಜನರನ್ನ ತಹಶೀಲ್ದಾರ್ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ, ಮುಂದೇನು ಅಂತ? ಅರವಿಂದ್, ಈಗಾಗಲೇ ರಾಮನಗರ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರ ಕಾರ್ಯಾಚರಣೆ ಮುಂದುವರಿದಿರುವಂಥದ್ದು। ರಾಮನಗರದ ಪಟ್ಟಣದಲ್ಲಿರುವಂಥ ಐಜೂರು ಪೊಲೀಸ್ ಠಾಣೆ ಏನಿದೆ, ಆ ಒಂದು ಠಾಣಾ ವ್ಯಾಪ್ತಿಯಲ್ಲೇ 9 ಜನರನ್ನು ಈಗಾಗಲೇ ಬಂಧನವನ್ನು ಮಾಡಲಾಗಿದೆ। ಸದ್ಯ 9 ಜನರನ್ನು ಕೂಡ ತಹಶೀಲ್ದಾರ್ ಕಚೇರಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು। ಐಜೂರು ಪೊಲೀಸ್ ಠಾಣೆಯಿಂದ ತಹಶೀಲ್ದಾರ್ ಕಚೇರಿಗೆ ಶಿಫ್ಟ್ ಮಾಡಿ ಅಲ್ಲಿ ತಹಶೀಲ್ದಾರ್ ವಿಜಯ್ ಕುಮಾರ್ ಎದುರು ಅವರನ್ನು ಹಾಜರುಪಡಿಸುವಂಥ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂಜಾಗ್ತಾ ಇರುವಂಥದ್ದು। ಅಂದರೆ ಪ್ರಮುಖವಾಗಿ ಆ ಒಂದು ಬಂಧಿತ 9 ಜನರ ಹಿನ್ನೆಲೆಯನ್ನು, ಅವರು ಯಾವ್ಯಾವ ಕೆಲಸಗಳನ್ನು ನಿರ್ವಹಿಸ್ತಿದ್ರು, ಅವರು PFI ಸಂಘಟನೆಯಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು, ಅಲ್ಲಿ ಯಾವ್ಯಾವ ಕೆಲಸಗಳನ್ನ, ಯಾವ್ಯಾವ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಹಶೀಲ್ದಾರ್ ಅವರು ಕಲೆ ಹಾಕ್ತಾ ಇರುವಂಥದ್ದು। ಪ್ರಮುಖವಾಗಿ ಅವರ ದಾಖಲಾತಿಗಳನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು, ಅವನ್ನ ಕೂಡ ತಹಶೀಲ್ದಾರ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ। ಅಲ್ಲದೆ ಅವರ ಆದಾಯದ ಒಂದು ವಿಚಾರಗಳೇನು, ಅಂದ್ರೆ ಯಾವ್ಯಾವ ಕೆಲಸಗಳನ್ನ ಮಾಡ್ತಿದ್ರು, ಅವ್ರಿಗೆ ಎಷ್ಟು ಆದಾಯ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂಥದ್ದು। ಅಲ್ಲದೆ ರಾಜ್ಯ ಮಟ್ಟದ PFI ನಾಯಕರು ಏನಿದ್ದಾರೆ ಅವರ ಜೊತೆ ಯಾವ ರೀತಿಯಾದಂತಹ ಸಂಪರ್ಕವನ್ನ ಇಟ್ಕೊಂಡಿದ್ರು, ಯಾವ್ಯಾವ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು। ಸದ್ಯ ಎಲ್ಲರನ್ನೂ ಕೂಡ ತಹಶೀಲ್ದಾರ್ ಮುಂದೆ ಹಾಜರುಪಡಿಸಿ ಅಲ್ಲಿ ಕೂಡ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ। ತಹಶೀಲ್ದಾರ್ ವಿಚಾರಣೆ ನಡೆಸಿದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಅವರಿಂದ ಮತ್ತಷ್ಟು ದಾಖಲಾತಿಗಳನ್ನು ಪಡೆದುಕೊಂಡು ಪೊಲೀಸ್ ಠಾಣೆಗೆ ವಾಪಸ್ ಕಳಿಸ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು। ಅರವಿಂದ್, ಓಕೆ, ಥ್ಯಾಂಕ್ ಯು ಸುನೀಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ। ಸೊ ಇದು ರಾಮನಗರ ಜಿಲ್ಲೆಯ ವಿಚಾರ। ತುಂಬಾ ಜನ ಹೈ ಡ್ರಾಮಾ ಮಾಡಿದ್ರಂತೆ ಪೊಲೀಸ್ ಸ್ಟೇಷನ್ ಮುಂದೆ, ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ID ಎಲ್ಲ ತಗೊಂಬಂದು ನೋಡಿ ನಮ್ಮವ್ರ ಮೇಲೆ ಯಾವುದು ಕೇಸಿಲ್ಲ, ಇಲ್ಲಿ ತನಕ ಅವ್ರು ಯಾವುದೇ ದುಷ್ಕೃತ್ಯದಲ್ಲಿ ಪಾಲ್ಗೊಂಡಿಲ್ಲ, ಸುಮ್ಮನೆ ಅಮಾಯಕರನ್ನ ಹಿಡ್ಕೊಂಬಂದಿದ್ದೀರಾ, ಹಾಗೆ ಹೀಗೆ ಅಂತ. ಬಟ್ ಪೊಲೀಸರಿಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದೇ ಮಾಡಿರ್ತಾರೆ, ಹಾಗಾಗಿ ಇವರ ಆಟಗಳೆಲ್ಲ ಅಲ್ಲಿ ನಡೆಯಲ್ಲ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ।